ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಇವತ್ತಿನ ಮೊದಲನೇ ಆರ್ಟಿಕಲ್ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಜೇಷನ್ ಬಗ್ಗೆ ಇದ್ದು ಶಾಂಘಾಯ್ ಸಹಕಾರ ಸಂಸ್ಥೆ ಅಂತ ಕೂಡ ಇದನ್ನು ಕರೀತಾರೆ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ವಾರ್ಷಿಕವಾಗಿ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಮಾಡಲಾಗುತ್ತೆ ಈ ವರ್ಷ ಕಜಕಿಸ್ತಾನದ ಅಸ್ಥಾನ ಅನ್ನುವ ಸ್ಥಳದಲ್ಲಿ ಶಾಂಘಾಯ್ ಕೋಆಪರೇಷನ್ ಆರ್ಗನೈಜೇಷನ್ನ ಸಮಿಟನ್ನು ಆರ್ಗನೈಸ್ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರ ಮಾಡಲಾಗಿದ್ದು ಈ ಒಂದು ಶೃಂಗಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವರು ಮತ್ತು ಭಾರತ ಸರ್ಕಾರ ಭಾಗವಹಿಸಲಿದೆ ಅಂತ ಅಧಿಕೃತವಾಗಿ ಒಂದು ಇನ್ಫಾರ್ಮೇಷನನ್ನು ಸ್ಟೇಟ್ಮೆಂಟನ್ನು ಪಬ್ಲಿಷ್ ಮಾಡಲಾಗಿತ್ತು ನ್ಯೂಸ್ ಪೇಪರ್ನಲ್ಲಿ ಕೂಡ ಈ ಶಾಂಘಾಯ್ ಕೋಪ್ರೇಷನ್ ಬಗ್ಗೆ ಮೆನ್ಷನ್ ಮಾಡಲಾಗಿತ್ತು ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರ ಬ್ಯಾಕ್ಗ್ರೌಂಡ್ ಬಗ್ಗೆ ಅಂದರೆ ಈ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಸೇಷನ್ ಕುರಿತಾದಂತಹ ಜಿ ಕೆ ರಿಲೇಟ್ ಆದಂತಹ ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಒಂದನೇ ಇಸುವಿಯಲ್ಲಿ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಅನ್ನುವ ಇಂಟರ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ ಮುಂದೆ ಎರಡು ಸಾವಿರದ ಎರಡರಲ್ಲಿ ಇದರ ಫೌಂಡಿಂಗ್ ಮೆಂಬರ್ಸ್ಗಳಿಂದ ಈ ಚಾರ್ಟರನ್ನು ಸಹಿ ಮಾಡುವುದರ ಮೂಲಕ ಎರಡು ಸಾವಿರದ ಮೂರರಲ್ಲಿ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಅನ್ನುವ ಒಕ್ಕೂಟವನ್ನು ಪ್ರಾರಂಭ ಮಾಡಲಾಗುತ್ತೆ ಸೊ ಆಫಿಷಿಯಲ್ಲಿ ನೀವು ಏನು ನೆನ್ಪಿಟ್ಕೋಬೇಕು ಅಂತಂದರೆ ಈ ಶಾಂಘಾಯ್ ಸಹಕಾರ ಸಂಸ್ಥೆ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತಂದರೆ ಎರಡು ಸಾವಿರದ ಒಂದು ಅಂತ ನೆನ್ಪಿಟ್ಕೋಬೇಕು ಸೊ ಈ ಕೋಆಪ್ರೇಷನ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡುವಂತಹ ಸಹಕಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಮುಖ ಉದ್ದೇಶ ಏನು ಅಂತಂದರೆ ಯುರೋಪ್ ಮತ್ತು ಏಷ್ಯನ್ ರೀಜನ್ನಲ್ಲಿ ಇದನ್ನು ಯುರೇಷಿಯನ್ ರೀಜನ್ ಅಂತ ಕರೀತಾರೆ ಸೊ ಈ ಯುರೇಷಿಯನ್ ರೀಜನ್ನಲ್ಲಿ ಇರುವಂತಹ ಪ್ರಮುಖ ರಾಷ್ಟ್ರಗಳ ಪರಸ್ಪರ ರಾಜಕೀಯ ಆರ್ಥಿಕ ಮಿಲಿಟರಿ ಕೋಆಪರೇಷನನ್ನು ಪೊಲಿಟಿಕಲ್ ಎಕನಾಮಿಕಲ್ ಆ್ಯಂಡ್ ಮಿಲಿಟರಿ ಕೋಆಪ್ರೇಷನನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಪ್ರದೇಶದಲ್ಲಿ ಅಂದರೆ ಯುರೇಷಿಯನ್ ಪ್ರದೇಶದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆಯನ್ನು ಪೀಸ್ ಸೆಕ್ಯೂರಿಟಿ ಆ್ಯಂಡ್ ಸಸ್ಟೇನೆಬಿಲಿಟಿಯನ್ನು ಎಸ್ಟ್ಯಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಎರಡು ಸಾವಿರದ ಒಂದನೇ ಇಸುವಿಯಲ್ಲಿ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಸೇಷನನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಂತರ ಎರಡು ಸಾವಿರದ ಹದಿನೇಳನೇ ಇಸುವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಕೂಡ ಈ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಸೇಷನನ್ನು ಜಾಯಿನ್ ಆಗುವುದರ ಮೂಲಕ ಅಥವಾ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದುಕೊಳ್ಳುವುದರ ಮೂಲಕ ಎಂಟು ಮೆಂಬರ್ಸ್ಗಳನ್ನು ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ನಲ್ಲಿ ಗುರುತಿಸಲಾಗುತ್ತೆ ನಂತರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಈ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಇರಾನ್ ದೇಶ ಕೂಡ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಸಹಿ ಹಾಕುತ್ತದೆ ಇದರ ಮೂಲಕ ಇರಾನ್ ದೇಶ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಒಂಬತ್ತನೇ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಸದ್ಯಕ್ಕೆ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ಒಂಬತ್ತು ಅವು ಯಾವುವು ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಲ್ಲಿ ರಷ್ಯಾದಲ್ಲಿ ಈ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಸೇಷನ್ನ ಪ್ರಮುಖ ಸದಸ್ಯರ ಮೂಲಕ ರಷ್ಯಾದ ಈ ಚೆಲಾಬಿನ್ಸ್ಕ್ ಅನ್ನುವ ಒಂದು ಸ್ಥಳದಲ್ಲಿ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮವನ್ನು ನಡೆಸುವಂತಹ ಉದ್ದೇಶವನ್ನು ಅಥವಾ ಒಂದು ಗುರಿಯನ್ನು ಕೂಡ ಪ್ಲ್ಯಾನ್ ಮಾಡಲಾಗಿದೆ ಸೊ ಇದರಲ್ಲಿ ಸ್ಟ್ರೇಂಜ್ ಆದಂತಹ ಒಂದು ನ್ಯೂಸ್ ಏನು ಅಂತಂದರೆ ಈ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮದಲ್ಲಿ ಪಾಕಿಸ್ತಾನ ಕೂಡ ಭಾಗವಹಿಸ್ತಾ ಇದೆ ಇನ್ ಆರ್ಡರ್ ಟು ಕಂಟೇನ್ ದ ಟೆರರಿಸಮ್ ಯಾಕೆ ಅಂತ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸೊ ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಷೇಷನ್ನಲ್ಲಿ ಮುಖ್ಯವಾಗಿ ಎರಡು ಪರ್ಮನೆಂಟ್ ಆರ್ಗನೈಜೇಷನ್ಸ್ಗಳನ್ನು ಗುರುತಿಸ್ಬೋದು ಒಂದು ಈ ಎಸ್ ಸಿ ಓದ ಸೆಕ್ರೆಟ್ರಿಯೇಟ್ ಇದು ಎಲ್ಲಿದೆ ಅಂತಂದರೆ ಚೀನಾ ದೇಶದ ಬೀಜಿಂಗ್ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಸೆಕ್ರೆಟ್ರಿಯೇಟ್ ಎಲ್ಲಿದೆ ಅಂತಂದರೆ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಎಕ್ಸ್ಕ್ಯೂಸ್ ಮಿ ಶಾಂಘಾಯ್ನಲ್ಲಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಸ್ ಸಿ ಓದ ಎಲ್ಲಿದೆ ಅಂತಂದರೆ ಬೀಜಿಂಗ್ ನಗರದಲ್ಲಿದೆ ಚೀನಾದ ಬೀಜಿಂಗ್ ನಗರದಲ್ಲಿ ಎಸ್ ಸಿ ಒದ ಲೊಕೇಟ್ ಆಗಿದೆ ಇನ್ನು ಈ ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಉದ್ದೇಶವನ್ನು ಕೂಡ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಹೊಂದಿರುವುದರಿಂದ ಇನ್ನೊಂದು ಪ್ರಮುಖವಾದಂತಹ ಆರ್ಗನೈಸೇಷನ್ ಅಥವಾ ಸಂಸ್ಥೆಯನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಯಾವುದು ಅಂತಂದರೆ ರೀಜನಲ್ ಆ್ಯಂಟಿ ಟೆರರಿಜಮ್ ಸ್ಟ್ರಕ್ಚರ್ ಅಂತ ಆರ್ ಎ ಟಿ ಎಸ್ ರ್ಯಾಟ್ಸ್ ಅಂತ ಕೂಡ ಕರೀತಾರೆ ಇದನ್ನು ಕನ್ನಡದಲ್ಲಿ ಪ್ರಾದೇಶಿಕ ಭಯೋತ್ಪಾದನೆ ವಿರೋಧಿ ರಚನೆ ರೀಜನಲ್ ಆ್ಯಂಟಿ ಟೆರರಿಸಮ್ ಸ್ಟ್ರಕ್ಚರ್ ಅಂತ ಸೊ ಈ ಒಂದು ಕಾರ್ಯಕಾರಿ ಸಮಿತಿ ಕೂಡ ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಭಯೋತ್ಪಾದನೆ ಪ್ರತ್ಯೇಕತಾವಾದ ಮತ್ತು ಉಗ್ರವಾದದಂತಹ ಪ್ರಮುಖ ಸಮಸ್ಯೆಗಳ ವಿರುದ್ಧ ಈ ಸದಸ್ಯ ರಾಷ್ಟ್ರಗಳನ್ನು ಸಂಘಟನೆ ಮಾಡುವುದರ ಮೂಲಕ ಸಹಕಾರವನ್ನು ಉತ್ತೇಜಿಸುವಂತಹ ಗುರಿಯನ್ನು ಈ ರೀಜನಲ್ ಆ್ಯಂಟಿ ಟೆರರಿಸಮ್ ಸ್ಟ್ರಕ್ಚರ್ ಹೊಂದಿದೆ ಇದರ ಮುಖ್ಯ ಕಚೇರಿ ಅಥವಾ ಕಾರ್ಯಕಾರಿ ಸಮಿತಿ ಎಲ್ಲಿದೆ ಅಂತಂದರೆ ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿದೆ ಆಬ್ವಿಯಸ್ಲಿ ಇದರಿಂದ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಉಜ್ಬೇಕಿಸ್ತಾನ್ ಈಸ್ ದ ಆಲ್ಸೋ ಅ ಮೆಂಬರ್ ಆಫ್ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಜೇಷನ್ನಲ್ಲಿ ಆಫಿಷಿಯಲ್ ಆಗಿ ಈ ಕಮ್ಯುನಿಕೇಷನ್ಗೆ ಬಳಸಲಾಗುವಂತಹ ಭಾಷೆಗಳು ಯಾವುವು ಅಂತಂದರೆ ಚೈನೀಸ್ ಮತ್ತು ರಷ್ಯನ್ ಈ ಉಳಿದಂತಹ ರಾಷ್ಟ್ರಗಳು ಯಾವ ರೀತಿಯಾಗಿ ತಮ್ಮ ತಮ್ಮ ಭಾಷೆಗಳನ್ನು ಡಿಸ್ಕಸ್ ಮಾಡ್ಬೋದು ಆದರೆ ಈ ಆಫಿಷಿಯಲ್ ಆಗಿ ನಡೆಯುವಂತಹ ಈ ಸಮಿಟ್ಸ್ ಆಗಿರ್ಬೋದು ಅಥವಾ ಮುಖ್ಯವಾದಂತಹ ಚರ್ಚೆಗಳಾಗಿರ್ಬೋದು ಆ ಒಂದು ಡಿಸ್ಕಷನ್ಸ್ಗಳನ್ನು ಚೈನೀಸ್ ಮತ್ತು ರಷ್ಯನ್ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ಮಾಡಲು ಅವಕಾಶವನ್ನು ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನಲ್ಲಿ ಒದಗಿಸಲಾಗಿದೆ ಆಬ್ವಿಯಸ್ಲಿ ಈ ಚೈನೀಸ್ ಚೀನಾ ಮತ್ತು ರಷ್ಯಾ ದೇಶಗಳು ಇದರ ಫೌಂಡಿಂಗ್ ಮೆಂಬರ್ಸ್ಗಳು ಆಗಿವೆ ಅಥವಾ ಇದರ ಒಂದು ಸಂಸ್ಥಾಕ ಸಂಸ್ಥಾಪಕ ಸದಸ್ಯತ್ವವನ್ನು ಹೊಂದಿವೆ ಅಂತ ನಾವು ಇಲ್ಲಿ ಇನ್ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಂಪ್ಲಿಸಿಟ್ ಮೀನಿಂಗನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನಲ್ಲಿ ಇರುವಂತಹ ಪ್ರಮುಖ ಒಂಬತ್ತು ರಾಷ್ಟ್ರಗಳು ಯಾವುವು ಅಂತಂದರೆ ಮೆಂಬರ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಚೀನಾ ಕಜ್ಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜ್ಕಿಸ್ತಾನ್ ಉಜ್ಬೇಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನಗಳು ಎರಡು ಸಾವಿರದ ಹದಿನೇಳರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಇಲ್ಲಿಯವರೆಗೂ ಕೂಡ ಈ ಅಬ್ಸರ್ವರ್ ಸ್ಟೇಟಸನ್ನು ಹೊಂದಿದ್ದಂತಹ ಇರಾನ್ ದೇಶ ಏನಾಗುತ್ತೆ ಈ ಒಂದು ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಸೊ ಹೀಗಾಗಿ ಒಟ್ಟು ಒಂಬತ್ತು ಮೆಂಬರ್ಸ್ಗಳನ್ನು ಪೂರ್ಣ ಪ್ರಮಾಣದ ಮೆಂಬರ್ಸ್ಗಳನ್ನು ಅಥವಾ ಸದಸ್ಯತ್ವ ಸದಸ್ಯರನ್ನು ಸದಸ್ಯ ರಾಷ್ಟ್ರಗಳನ್ನು ಈ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಜೇಷನ್ ಹೊಂದಿದೆ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಚೀನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇರಾನ್ ಒಟ್ಟು ಒಂಬತ್ತು ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಈ ಒಂದು ಸಂಸ್ಥೆಯಲ್ಲಿ ಇನ್ನು ಉಳಿದಂತೆ ಈ ಅಬ್ಸರ್ವರ್ ಸ್ಟೇಟಸ್ಗಳನ್ನು ಹೊಂದಿರುವಂತಹ ಪ್ರಮುಖ ರಾಷ್ಟ್ರಗಳನ್ನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಅಫ್ಘಾನಿಸ್ತಾನ್ ಬೆಲಾರಸ್ ಮಂಗೋಲಿಯಾ ಸೊ ಇವೆಲ್ಲ ಆಬ್ಸರ್ವರ್ ಸ್ಟೇಟಸನ್ನು ಹೊಂದಿವೆ ಡೈಲಾಗ್ ಪಾರ್ಟ್ನರ್ಸ್ಗಳು ಅಂತಂದರೆ ಅರ್ಮೇನಿಯಾ ಅಜರ್ಬೈಜಾನ್ ಕಾಂಬೋಡಿಯಾ ನೇಪಾಳ್ ಶ್ರೀಲಂಕಾ ತುರ್ಕಿ ಮತ್ತು ಈ ಆಶಿಯನ್ ಆಗಿರ್ಬೋದು ತುರ್ಕ್ಮೇನಿಸ್ತಾನ್ ಆಗಿರ್ಬೋದು ಸಿ ಐ ಎಸ್ ಆಗಿರ್ಬೋದು ಮತ್ತು ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ ಆಗಿರ್ಬೋದು ಇವೆಲ್ಲ ಗೆಸ್ಟ್ ಅಟೆಂಡೆನ್ಸನ್ನು ನೀಡುವಂತಹ ಅತಿಥಿಯಾಗಿ ಅಟೆಂಡ್ ಆಗುವಂತಹ ಪ್ರಮುಖ ಸಂಸ್ಥೆಗಳಾಗಿವೆ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಈ ಓವರ್ ಆಲ್ ಯುರೇಷಿಯನ್ ಮ್ಯಾಪನ್ನು ನಾವು ಕರೆಕ್ಟಾಗಿ ಆಬ್ಸರ್ವ್ ಮಾಡಿದರೆ ಇದರಲ್ಲಿ ಈ ಬ್ಲೂ ಕಲರ್ನಲ್ಲಿ ಶೋ ಮಾಡ್ತಾ ಇರುವಂತಹ ಎಲ್ಲ ಮೆಂಬರ್ಸ್ಗಳಿಂದಾವೆ ರಾಷ್ಟ್ರಗಳೇನಿವೆ ಇವೆಲ್ಲ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಮೆಂಬರ್ಸ್ಗಳು ಆಗಿವೆ ಇದರಲ್ಲಿ ಭಾರತ ಕೂಡ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಎರಡು ಸಾವಿರದ ಹದಿನೇಳರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಪಾಕಿಸ್ತಾನದೊಂದಿಗೆ ಇನ್ನು ಇತ್ತೀಚೆಗೆ ಈ ಗ್ರೀನ್ ಇದ್ದಂತಹ ಈ ಇರಾನ್ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಇತ್ತೀಚೆಗೆ ಈ ಒಂಬತ್ತನೆಯ ಪೂರ್ಣ ಪ್ರಮಾಣದ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ ಇರಾನ್ ದೇಶ ಸೊ ಇದನ್ನು ಗ್ರೀನ್ ಇದು ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆಯಾದಂತಹ ಈ ಶಾಂಘಾಯ್ ಸಹಕಾರ ಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತಂದರೆ ಒಂಬತ್ತು ಇದರಲ್ಲಿ ಭಾರತ ಕೂಡ ಇನ್ಕ್ಲೂಡ್ ಆಗಿದೆ ಲಾಸ್ಟ್ ಸೆಷನ್ನಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಈ ಎರಡೂ ರಾಷ್ಟ್ರಗಳ ನಡುವೆ ನಡೆಯುವಂತಹ ಪ್ರಮುಖ ಯುದ್ಧಾಭ್ಯಾಸಗಳ ಸಾರಿ ಈ ಎಕ್ಸಸೈಸಸ್ಗಳ ಬಗ್ಗೆ ನಾವು ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಡಿಸ್ಕಸ್ ಮಾಡಿದ್ವಿ ಸೊ ಈ ಕೆಳಗಿನ ಯಾವ ಮಿಲಿಟರಿ ಎಕ್ಸಸೈಸನ್ನು ಅಥವಾ ಯುದ್ಧಾಭ್ಯಾಸವನ್ನು ಭಾರತ ಅಮೇರಿಕಾದೊಂದಿಗೆ ನಡೆಸುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಯುದ್ಧಾಭ್ಯಾಸ ಸಾಲ್ವೆಕ್ಸ್ ಟೈಗರ್ ಟ್ರಯಂಪ್ ಮತ್ತು ಸ್ಲೈನೆಕ್ಸ್ ಅಂತ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಭಾರತ ಶ್ರೀಲಂಕಾದೊಂದಿಗೆ ಶ್ರೀಲಂಕಾದೊಂದಿಗೆ ವಾರ್ಷಿಕವಾಗಿ ನಡೆಸುತ್ತದೆ ಈ ಸ್ಲೈನೆಕ್ಸನ್ನು ಹೊರತುಪಡಿಸಿ ಯುದ್ಧಾಭ್ಯಾಸ ಸಾಲ್ವೆಕ್ಸ್ ಆಗಿರ್ಬೋದು ಸಾಲ್ವೆಕ್ಸ್ ಆಗಿರ್ಬೋದು ಟೈಗರ್ ಟ್ರಯಂಪ್ ಆಗಿರ್ಬೋದು ಈ ಮೂರು ಎಕ್ಸಸೈಸಸ್ಗಳನ್ನು ಅಮೇರಿಕಾದೊಂದಿಗೆ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದೊಂದಿಗೆ ಭಾರತ ನಡೆಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸ್ಲೈನೆಕ್ಸ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆ್ಯನ್ಯುಯಲ್ ಬೈಲ್ಯಾಟ್ರಲ್ ಎಕ್ಸೈಸ್ ವಿಚ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ನಾಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಎಸ್ ಎ ಸೊ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಇರಿ ಏನಾದರೂ ಡೌಟ್ಸ್ಗಳು ಇದ್ದರೆ ಕೂಡ ಕಮೆಂಟ್ ಇರಿ ಅಂತ ಹೇಳ್ತಾ ಇದರ ಇನ್ಫಾರ್ಮೇಷನನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಸಾಲ್ವೆಕ್ಸ್ ಅಂತ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಭಾರತದ ಸಶಸ್ತ್ರ ಪಡೆಗಳ ನಡುವೆ ನಡೆಯುವಂತಹ ಒಂದು ಯುದ್ಧ ವ್ಯಾಯಾಮ ಆಗಿದೆ ಇದನ್ನು ಹೊರತುಪಡಿಸಿ ಮಲ್ಬಾರ್ ಎಕ್ಸಸೈಸ್ ಆಗಿರ್ಬೋದು ಟ್ರೈ ಟೈಗರ್ ಟ್ರಯಂಪ್ ಆಗಿರ್ಬೋದು ಯುದ್ಧಾಭ್ಯಾಸ್ ಅನ್ನುವ ಈ ರೀತಿಯಾದಂಥ ಪ್ರಮುಖ ಎಕ್ಸಸೈಸಸ್ಗಳನ್ನು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗಳು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡುತ್ತವೆ ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಗಂಗಾ ನದಿಯ ಪ್ರಮುಖ ಉಪನದಿಯಾಗಿ ಯಮುನಾ ನದಿಯನ್ನು ನಾವು ಗುರುತಿಸ್ತೇವೆ ಸೊ ಈ ಪ್ರಶ್ನೆ ಏನು ಅಂತಂದರೆ ಯಮುನಾ ನದಿಯು ಗಂಗಾ ನದಿಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಗಮಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ರಾಯ್ಬರೇಲಿ ಆಪ್ಷನ್ ಎರಡು ದೆಹಲಿ ಆಪ್ಷನ್ ಮೂರು ಪ್ರಯಾಗ್ರಾಜ್ ಅಥವಾ ಆಪ್ಷನ್ ನಾಲ್ಕು ಪಾಟ್ನಾ ಅಂತ ಇದೆ ಯಮುನಾ ನದಿ ಗಂಗಾ ನದಿಯನ್ನು ಸೇರಿಕೊಳ್ಳುವಂತಹ ಸ್ಥಳ ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮುಂದಿನ ಆರ್ಟಿಕಲ್ ಸರಾಯು ನದಿಯ ಕುರಿತಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಸರಾಯು ನದಿ ಸಾಕಷ್ಟು ನ್ಯೂಸ್ನಲ್ಲಿ ಬರ್ತಾ ಇರೋದರಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಸರಾಯು ನದಿ ಎಲ್ಲಿದೆ ಮತ್ತು ಇದರ ಡಿಟೇಲ್ ಆದಂತಹ ಮಾಹಿತಿ ಮ್ಯಾಪಿಂಗ್ ಮೂಲಕ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಸ್ಪೀಡ್ ಏನಾದರೂ ನಿಮಗೆ ಕಮ್ಮಿ ಅನಿಸಿದರೆ ಒನ್ ಪಾಯಿಂಟ್ ಟೂ ಫೈ ಎಕ್ಸ್ಗೆ ಪ್ಲೇಬ್ಯಾಕ್ ಸ್ಪೀಡ್ಗೆ ಸ್ವಿಚ್ ಮಾಡೋದರ ಮೂಲಕ ಈ ವಿಡಿಯೋವನ್ನು ಇನ್ನೂ ಫಾಸ್ಟಾಗಿ ನೋಡ್ಬೋದು ಅದೇ ರೀತಿಯಾಗಿ ನಿಮ್ಮ ಟೈಮನ್ನು ಕೂಡ ನೀವು ಸೇವ್ ಮಾಡ್ಕೋಬಹುದು ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಬಳಿ ಹರಿಯುವಂತಹ ಈ ಸರಾಯು ನದಿ ಹರಿಯುವಂತಹ ಸ್ಥಳದಲ್ಲಿ ಕೃತಕ ಸರೋವರ ರೂಪುಗೊಂಡಿರುವುದರಿಂದ ಅಲ್ಲಿನ ಸಾರ್ವಜನಿಕರ ಜೀವಕ್ಕೆ ಸಾಕಷ್ಟು ಅಪಾಯವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಕೃತಕ ಸರೋವರದಲ್ಲಿ ಸೇರಿಕೊಂಡಂತಹ ನೀರನ್ನು ಮೇಲೆತ್ತುವಂತಹ ಪ್ರಯತ್ನಗಳು ನಡೀತಾವೆ ಸೊ ಈ ಒಂದು ಪ್ರಯತ್ನ ಇದೆ ಸತತ ಎರಡನೇ ದಿನವೂ ವಿಫಲವಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಯಾಕಂದರೆ ಆ ಕೃತಕ ಸರೋವರದಲ್ಲಿ ಸರಾಯು ನದಿಯ ಬಳಿ ಇರುವಂತಹ ಈ ಒಂದು ಸರೋವರದಲ್ಲಿ ನೀರು ಕಂಟಿನ್ಯೂಸ್ ಆಗಿ ತುಂಬ್ತಾ ಇರೋದರಿಂದ ಅದರ ಒಂದು ಆ ಸರೋವರವನ್ನು ಖಾಲಿ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸರಾಯು ನದಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಜನವರಿ ತಿಂಗಳಲ್ಲಿ ಅಯೋಧ್ಯ ರಾಮ ಜನ್ಮಭೂಮಿಯ ಈ ಸರಾಯು ನದಿ ದಂಡೆಯಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಯಿತು ಅಂತ ಉದ್ಘಾಟನೆ ಮಾಡಲಾಯಿತು ಅಂತ ಸೊ ಅದೇ ಒಂದು ಸರಾಯು ನದಿ ಬಗ್ಗೆ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಉತ್ತರಾಖಂಡದಲ್ಲಿ ಉಗಮವಾಗಿ ಮುಂದೆ ಉತ್ತರ ಪ್ರದೇಶದ ಮೂಲಕ ಹರಿಯುವಂತಹ ಒಂದು ಪ್ರಮುಖವಾದಂತಹ ನದಿ ಸರಾಯು ನದಿಯಾಗಿ ಗುರುತಿಸಿಕೊಳ್ಳುತ್ತೆ ಇದನ್ನು ಸರಜು ನದಿ ಅಂತ ಕೂಡ ಪ್ರಾಚೀನವಾಗಿ ಕರೀತಾರೆ ರಾಮಾಯಣದಲ್ಲೂ ಕೂಡ ಇದರ ಉಲ್ಲೇಖವನ್ನು ನಾವು ಕಾಣಬಹುದಾಗಿದೆ ಟೆಕ್ನಿಕಲ್ಲಿ ನಾವು ಈ ಸರಾಯು ನದಿ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಗಂಗಾ ನದಿಯ ಪ್ರಮುಖ ಎಡದಂಡೆಯ ಉಪನದಿಯಾಗಿ ಘಾಗ್ರಾ ನದಿಯನ್ನು ನಾವು ಗುರುತಿಸ್ತೇವೆ ಘಾಗ್ರಾ ರಿವರ್ ಅನ್ನು ಗುರುತಿಸ್ತೇವೆ ಸೊ ಈ ಘಾಗ್ರಾ ನದಿ ಏನು ಮಾಡುತ್ತೆ ಅಂತಂದರೆ ಉತ್ತರಾಖಂಡದ ಈ ಟಿಬೆಟನ್ ಪ್ರಸ್ಥಭೂಮಿಯ ಸಮೀಪದಲ್ಲಿ ಉಗಮಿಸುವುದರ ಮೂಲಕ ಉತ್ತರಾಖಂಡದ ಮೂಲಕ ಉತ್ತರ ಪ್ರದೇಶವನ್ನು ತಲುಪುತ್ತದೆ ಇದಕ್ಕೆ ಮತ್ತೆ ಶಾರದಾ ಅನ್ನುವ ನದಿ ಕೂಡ ಈ ಪಂಚೇಶ್ವರ್ ಅನ್ನುವ ಸ್ಥಳದಲ್ಲಿ ಬಂದು ಘಾಗ್ರಾ ನದಿಯನ್ನು ಸೇರುತ್ತೆ ಆದರೆ ಉತ್ತರ ಉತ್ತರ ಪ್ರದೇಶವನ್ನು ಎಂಟರ್ ಆದ ನಂತರ ಈ ಅಯೋಧ್ಯ ಪ್ರಾಂತ್ಯದಲ್ಲಿ ಅಯೋಧ್ಯ ಪ್ರಾಂತ್ಯದಲ್ಲಿ ಈ ಘಾಗ್ರಾ ನದಿಯನ್ನು ಸರಾಯು ನದಿ ಅಂತ ಕರೀತಾರೆ ಅಂದರೆ ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದೇ ಒಂದು ಘಾಗ್ರಾ ನದಿಯನ್ನು ಅಯೋಧ್ಯಾ ಪ್ರಾಂತ್ಯದ ಬಳಿ ಅಯೋ ಸರಾಯು ನದಿ ಅಂತ ಕರೀತಾರೆ ಮುಂದೆ ಇದೇ ಘಾಗ್ರಾ ನದಿ ಹರಿದು ರಾಪ್ತಿ ನದಿಯನ್ನು ಸೇರಿಕೊಳ್ಳುತ್ತೆ ಮುಂದೆ ಘಾಗ್ರಾ ನದಿ ಗಂಗಾ ನದಿಯ ಎಡದಂಡೆಯ ಒಂದು ಪ್ರಮುಖವಾದಂತಹ ಉಪನದಿಯಾಗಿ ಈ ಸೀತಾಪುರ್ ಅನ್ನುವ ಉತ್ತರ ಪ್ರದೇಶದ ಜಿಲ್ಲೆಯಲ್ಲಿ ಗಂಗಾ ನದಿಯನ್ನು ಸಂಗಮಿಸುತ್ತದೆ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಸೀತಾಪುರ್ ಸೀತಾಪುರ್ ಅನ್ನುವ ಡಿಸ್ಟಿಂಟ್ನಲ್ಲಿ ಈ ಗಂಗಾ ನದಿಯನ್ನು ಈ ಘಾಗ್ರಾ ನದಿ ಸೇರಿಕೊಳ್ಳುತ್ತೆ ಇದೇ ಒಂದು ಘಾಗ್ರಾ ನದಿಯನ್ನು ಅಯೋಧ್ಯಾ ಪ್ರಾಂತದ ಬಳಿ ಸರಾಯು ನದಿ ಅಂತ ಕರೀತಾರೆ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಅಯೋಧ್ಯೆಯ ಅಯೋಧ್ಯ ನಗರಿ ಏನಿದೆ ಶ್ರೀರಾಮನ ಜನ್ಮಸ್ಥಳವಾದಂಥ ಅಯೋಧ್ಯ ನಗರಿ ಸರಾಯು ನದಿಯ ದಂಡಿಯಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸಾಕಷ್ಟು ಧಾರ್ಮಿಕವಾದಂಥ ಆಚರಣೆಗಳು ಕೂಡ ಈ ಒಂದು ಸರಾಯು ನದಿಯ ದಡದಲ್ಲಿ ನಡೆಯುತ್ತೇವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಇನ್ನು ಶಾರದಾ ನದಿ ಬಂದು ಘಾಗ್ರಾ ನದಿಯನ್ನು ಸೇರಿಕೊಳ್ಳುತ್ತೆ ಮುಂದೆ ಈ ಭಾರತ್ ನೇಪಾಳದ ಗಡಿಯಲ್ಲಿರುವಂತಹ ಪಂಚೇಶ್ವರದಲ್ಲಿ ಈ ಶಾರದಾ ನದಿ ಈ ಘಾಗ್ರಾ ನದಿಯನ್ನು ಸೇರಿಕೊಳ್ಳುತ್ತೆ ಶಾರದಾ ನದಿಯನ್ನು ಕಾಳಿ ನದಿ ಅಂತ ಕೂಡ ಕರೀತಾರೆ ಮುಂದೆ ಈ ಘಾಗ್ರಾ ನದಿ ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು ಭಾರತದಲ್ಲಿ ಸರಾಯು ಅಂತ ಕೂಡ ಜನಪ್ರಿಯವಾಗಿ ಈ ಘಾಗ್ರಾ ನದಿಯನ್ನು ಕರೀತಾರೆ ಸೊ ಕ್ಲಿಯರ್ ಆಯಿತು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷರಿಂದ ಒಂದು ವಿಶೇಷವಾದಂತಹ ಅಲಂಕಾರಿಕ ಮರವನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅದರ ಹೆಸರು ಸೆನ್ನಾ ಸ್ಪೆಕ್ಟಾ ಅಂತ ಸೆನ್ನಾ ಸ್ಪೆಕ್ಟಾ ಇದು ಮೂಲತಃ ದಕ್ಷಿಣ ಮತ್ತು ಮಧ್ಯ ಅಮೆರಿಕ ರಾಷ್ಟ್ರಗಳಲ್ಲಿ ಸ್ಥಳೀಯವಾದಂತಹ ಒಂದು ವಿಶೇಷ ಹಳದಿ ಅಲಂಕಾರಿಕ ಅಥವಾ ಸುಂದರವಾದಂತಹ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂಥ ಹಳದಿ ಬಣ್ಣದ ಹೂಗಳನ್ನು ಬಿಡುವಂತಹ ಮಧ್ಯಮದಿಂದ ದೊಡ್ಡ ಮರವಾಗಿ ಬೆಳೆಯುವಂತಹ ಒಂದು ವಿಶೇಷ ಪ್ರಜಾತಿಯ ಮರ ಆಗಿದೆ ಇದು ಸೆನ್ನಾ ಸ್ಪೆಕ್ಟಾಬಿಲಿಸ್ ಅಂತ ಸೊ ಇದು ಸಾಕಷ್ಟು ರೆಸಿಸ್ಟೆನ್ಸನ್ನು ಕೂಡ ಹೊಂದಿದ್ದು ಈ ಬೆಂಕಿ ಆಗಿರ್ಬೋದು ಗೆದ್ದಲುಗಳಾಗಿರ್ಬೋದು ಮತ್ತು ಈ ಆ್ಯಸಿಡಿಕ್ ಎನ್ವೈರನ್ಮೆಂಟ್ಗಳಿಗೆ ಅಥವಾ ಆಮ್ಲೀಯ ಪರಿಸ್ಥಿತಿಗಳಿಗೆ ತನ್ನನ್ನು ತಾನ ಅಡ್ಯಾಪ್ಟ್ ಮಾಡಿಕೊಂಡು ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಯುವಂತಹ ಒಂದು ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ಆಕ್ರಮಣಕಾರಿಯಾಗಿ ಬೆಳೀತಾ ಇರುವಂತಹ ಈ ಸೆನ್ನಾ ಸೆನ್ನಾಸ್ಪೆಕ್ಟಾಬಿಲೀಸ್ನ ಒಂದು ಮುಖ್ಯವಾದಂತಹ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇದರ ಅಕ್ಕಪಕ್ಕದಲ್ಲಿ ಬೆಳೆಯುವಂತಹ ಇತರ ಮರಗಳನ್ನು ಗಿಡಗಳನ್ನು ಇದು ನಾಶ ಮಾಡುತ್ತೆ ಇದು ತನ್ನ ಒಂದು ಸ್ವಂತ ಬೆಳವಣಿಗೆಗೆ ಅನಾನುಕೂಲ ಆಗುವಂತಹ ಇತರ ಸಸ್ಯಗಳು ಮರಗಳನ್ನು ನಾಶ ಮಾಡುವುದರ ಮೂಲಕ ಒಂದು ಆಕ್ರಮಣಕಾರಿಯಾಗಿ ಎಕ್ಸೋಟಿಕ್ ಇನ್ವೇಸಿವ್ ಆಗಿ ಸ್ಪಿಸೀಸ್ ಆಗಿ ಈ ಸೆನ್ನಾ ಸ್ಪೆಕ್ಟಾಬಿಲಿಸನ್ನು ಗುರುತಿಸ್ತಾರೆ ಸೊ ಈ ರೀತಿಯಾದಂತಹ ಆಕ್ರಮಣಕಾರಿಯಾದಂತಹ ಈ ಸೆನ್ನಾ ಸ್ಪೆಕ್ಟಾಬಿಲಿಸ್ ಅನ್ನುವ ಈ ಮರ ಏನಿದೆ ಕೇರಳದ ವೈನಾಡು ವನ್ಯಜೀವಿ ಅಭಯಾರಣ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸೊ ಹೀಗಾಗಿ ಅರಣ್ಯ ಇಲಾಖೆಯಿಂದ ಈ ಬಿಲಿಸ್ ಅನ್ನುವ ಆಕ್ರಮಣಕಾರಿ ಮರವನ್ನು ಗಿಡಗಳನ್ನು ನಾಶ ಮಾಡುವಂತಹ ನಿಟ್ಟಿನಲ್ಲಿ ಅವುಗಳನ್ನು ಕಂಪ್ಲೀಟಾಗಿ ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದೆ ಸೊ ಈ ಒಂದು ಕಾರ್ಯಾಚರಣೆ ಕಂಪ್ಲೀಟಾಗಿ ಪಾರದರ್ಶಕವಾಗಿರಬೇಕು ಇದರಲ್ಲಿ ಯಾವುದೇ ರೀತಿಯಾದಂತಹ ಕರಪ್ಷನ್ ಉಂಟಾಗಬಾರ್ದು ಅಂತ ಇತ್ತೀಚೆಗೆ ಪರಿಸರ ಸಂಘಟನೆಗಳ ಮೂಲಕ ಒಂದು ಒತ್ತಾಯವನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸೆನ್ನಾ ಸ್ಪೆಕ್ಟಾಬಿಲಿಸ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದು ಮುಖ್ಯವಾಗಿ ದಕ್ಷಿಣ ಮತ್ತು ಮಧ್ಯ ಅಮೇರಿಕಾ ರಾಷ್ಟ್ರಗಳಲ್ಲಿ ಸ್ಥಳೀಯವಾದಂತಹ ಒಂದು ಎಕ್ಸಾಟಿಕ್ ಸ್ಪೀಸೀಸ್ ಆಗಿದೆ ಅಂದರೆ ಬೇರೆ ಸ್ಥಳದಿಂದ ಬೇರೆ ದೇಶದಿಂದ ಬೇರೆ ಪ್ರಾಂತ್ಯದಿಂದ ಬಂದಂತಹ ಭಾರತದಲ್ಲಿ ಪರಿಚಯ ಮಾಡಲಾದಂತಹ ಒಂದು ಸಸ್ಯವಾಗಿದೆ ಇದು ಇತರ ಪ್ರಮುಖ ನೆರೆಹೊರೆಯ ಸಸ್ಯಗಳನ್ನು ಬೆಳೆಯೋದಕ್ಕೆ ಅನಾನುಕೂಲವಾದಂತಹ ವಾತಾವರಣ ವಾತಾವರಣವನ್ನು ಸೃಷ್ಟಿಸುವುದರ ಮೂಲಕ ಹೆಚ್ಚು ಆಕ್ರಮಣಕಾರಿ ಆಗಿ ಆ ಒಂದು ಪ್ರದೇಶದಲ್ಲಿ ಬೆಳೆಯುತ್ತಾ ಹೋಗುತ್ತೆ ಸೊ ಈ ಒಂದು ಸೆನ್ನಾಸ್ಪೆಕ್ಟಾಬಿಲಿಸ್ ಅನ್ನುವ ಇನ್ವೇಜಿವ್ ಸ್ಪೀಸೀಸನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಕೇರಳದ ವೈನಾಡು ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಇಲಾಖೆ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮುಖ್ಯವಾಗಿ ಇದನ್ನು ಅಲಂಕಾರಿಕ ಉದ್ದೇಶದಿಂದಾಗಿರಬಹುದು ಅಥವಾ ಉರುವಲುಗಳನ್ನು ಪಡೆಯುವುದಾಗಿರಬಹುದು ಅಥವಾ ನೆರಳುಗಳನ್ನು ನೆರಳನ್ನು ಪಡೆಯುವಂತಹ ಒಂದು ಪ್ರಮುಖ ಉದ್ದೇಶದಿಂದ ಈ ಅಲಂಕಾರಿಕ ಅಥವಾ ಸೆನ್ನಾಸ್ಪೆಕ್ಟೆಬಿಲಿಸ್ ಅನ್ನುವ ಈ ಸಸ್ಯವನ್ನು ಬೆಳೆಸಲಾಗಿತ್ತು ಆದರೆ ಇತ್ತೀಚೆಗೆ ಈ ಪರಿಸರ ವ್ಯವಸ್ಥೆಗೆ ಹಾನಿ ಮಾಡುವಂತಹ ನಿಟ್ಟಿನಲ್ಲಿ ಈ ಲೋಕಲ್ ಎಕೋಸಿಸ್ಟಮ್ಗೆ ಥ್ರೆಟನ್ ಮಾಡುವಂತಹ ನಿಟ್ಟಿನಲ್ಲಿ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತಾ ಇದೆ ಸೊ ಹೀಗಾಗಿ ಇದನ್ನು ನಿಯಂತ್ರಣ ಮಾಡುವಂತಹ ಕಾರ್ಯಾಚರಣೆಗಳು ನಡೀತಾ ಇವೆ ಅಂತ ನಾವು ಇದರ ಕಾಂಟೆಕ್ಸ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ನೆನ್ಪಿಟ್ಕೊಳ್ಳಿ ಸ್ಪೆಕ್ಟಾಬಿಲಿಸ್ ಇದು ವಿದೇಶದಿಂದ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾದಂತಹ ಒಂದು ಎಕ್ಸೋಟಿಕ್ ಎಕ್ಸೋಟಿಕ್ ಮತ್ತು ಇನ್ವೇಸಿವ್ ಇನ್ವೇಸಿವ್ ಸ್ಪಿಸೀಸ್ ಆಗಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಗೆಲ್ಲುವುದರ ಮೂಲಕ ನಮ್ಮ ಭಾರತ ಕ್ರಿಕೆಟ್ ತಂಡದ ಪುರುಷರ ಕ್ರಿಕೆಟ್ ತಂಡದ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಸೊ ಆ ಒಂದು ವ್ಯಾಕ್ಯೂಮನ್ನು ಫುಲ್ ಮಾಡುವಂತಹ ನಿಟ್ಟಿನಲ್ಲಿ ಗೌತಮ್ ಗಂಭೀರ್ ಅವರು ಭಾರತದ ಕ್ರಿಕೆಟ್ ಪುರುಷರ ತಂಡದ ನೂತನ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಆಗಿ ಪಬ್ಲಿಷ್ ಪಬ್ಲಿಷ್ಮೆಂಟನ್ನು ನೀಡಲಾಗಿದೆ ಬಿ ಸಿ ಸಿ ಐನಿಂದ ನಲವತ್ತೆರಡು ವರ್ಷದ ಗೌತಮ್ ಗಂಭೀರ್ ಅವರು ತಮ್ಮ ಪ್ರೈಮ್ನಲ್ಲಿ ಸಾಕಷ್ಟು ಆಕ್ರಮಣಕಾರಿಯಾಗಿ ಅಗ್ರೆಸಿವ್ ಆದಂತಹ ಕ್ರಿಕೆಟ್ ಪ್ಲೇಯರ್ ಆಗಿ ಇದ್ದರು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ನಲ್ಲಿ ಕೂಡ ಪ್ರಮುಖವಾದಂತಹ ಬ್ಯಾಟಿಂಗ್ನಲ್ಲಿ ಕಾಂಟ್ರಿಬ್ಯೂಷನನ್ನು ನೀಡಿದರು ನೈಂಟಿ ಸೆವೆನ್ ರನ್ಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ಗೌತಮ್ ಗಂಭೀರ್ ಅವರು ನೀಡಿದರು ಶ್ರೀಲಂಕಾದ ವಿರುದ್ಧ ಈ ಒಂದು ವರ್ಲ್ಡ್ ಕಪ್ಪನ್ನು ಫೈನಲ್ನಲ್ಲಿ ಆಡಲಾಗಿತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ ಸೊ ನಮ್ಮ ಭಾರತದ ಮಾಜಿ ಕ್ರಿಕೆಟ್ ಆಟಗಾರರಾದಂತಹ ಗೌತಮ್ ಗಂಭೀರ್ ಅವರು ಭಾರತ ಪುರುಷರ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಮೂರುವರೆ ವರ್ಷಗಳವರೆಗೆ ಭಾರತದ ಕ್ರಿಕೆಟ್ ತಂಡವನ್ನು ಮುನ್ನಡೆಸಲಿದ್ದಾರೆ ಸೊ ಇದರಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಡಿಸೆಂಬರ್ವರೆಗೆ ಭಾರತದ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಸೊ ಈ ಒಂದು ಅವಧಿಯಲ್ಲಿ ಬರುವಂತಹ ಪ್ರಮುಖ ಚಾಂಪಿಯನ್ಶಿಪ್ಸ್ಗಳು ಅಥವಾ ಐ ಸಿ ಸಿ ಟೂರ್ನಾಮೆಂಟ್ಸ್ಗಳಾದಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳರಲ್ಲಿ ನಡೆಯುವಂತಹ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತವರಿನಲ್ಲಿ ನಡೆಯುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಪ್ರಮುಖ ಐ ಸಿ ಸಿ ಟೂರ್ನಾಮೆಂಟ್ಸ್ಗಳಲ್ಲಿ ಭಾರತದ ಭಾರತವನ್ನು ಗೈಡ್ ಮಾಡಲಿದ್ದಾರೆ ಕೋಚ್ ಮಾಡಲಿದ್ದಾರೆ ಗೌತಮ್ ಗಂಭೀರ್ ಅವರು ಅದೇ ರೀತಿಯಾಗಿ ಈ ಬೌಲಿಂಗ್ ಕೋಚ್ ಆಗಿ ಕರ್ನಾಟಕದ ವಿನಯ್ ಕುಮಾರ್ ಅವರನ್ನು ಕೂಡ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿದ್ದು ಬ್ಯಾಟಿಂಗ್ ಸ್ಪೆಸಿಫಿಕ್ ಕೋಚ್ ಆಗಿ ಅಭಿಷೇಕ್ ನಾಯರಾವನ ಅವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಇವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈಗ ರಿವೈಸ್ ಮಾಡೋಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಇದರ ಸದಸ್ಯತ್ವವನ್ನು ಈ ಕೆಳಗಿನ ಯಾವ ರಾಷ್ಟ್ರ ಹೊಂದಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ತುರ್ಕ್ಮೆನಿಸ್ತಾನ್ ಆಪ್ಷನ್ ಎರಡು ಇರಾನ್ ಆಪ್ಷನ್ ಮೂರು ಭಾರತ ಮತ್ತು ಆಪ್ಷನ್ ನಾಲ್ಕು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ತುರ್ಕ್ಮೇನಿಸ್ತಾನನ್ನು ಹೊರತುಪಡಿಸಿ ಉಳಿದಂಥ ಇರಾನ್ ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳು ಈ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಫುಲ್ ಟೈಮ್ ಮೆಂಬರ್ಸ್ಗಳು ಆಗಿವೆ ಎನ್ನುವುದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ತುರ್ಕ್ಮೇನಿಸ್ತಾನ್ ಈಸ್ ನಾಟ್ ಅ ಫುಲ್ ಟೈಮ್ ಮೆಂಬರ್ ಆಫ್ ಶಾಂಘಾಯ್ ಸಹಕಾರ ಸಂಸ್ಥೆ ಈ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಶಾಂಘಾಯ್ ಕೋಆಪ್ರೇಷನ್ ಆರ್ಗನೈಸೇಷನ್ನ ಒಂಬತ್ತು ಪೂರ್ಣ ಪ್ರಮಾಣದ ಸದಸ್ಯರು ಯಾರು ಸದಸ್ಯ ರಾಷ್ಟ್ರಗಳು ಯಾರು ಅಂತಂದರೆ ಚೀನಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ಇಂಡಿಯಾ ಮತ್ತು ಪಾಕಿಸ್ತಾನಗಳು ಎರಡು ಸಾವಿರದ ಹದಿನೇಳರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡಿತಾವೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂಬತ್ತನೇ ಶಾಂಘಾಯ್ ಕೋಆಪ್ರೇಷನ್ನ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಇರಾನ್ ದೇಶ ಹೊಂದುತ್ತೆ ಅದೇ ರೀತಿಯಾಗಿ ತುರ್ಕ್ಮೆನಿಸ್ತಾನನ್ನು ಡಿಸ್ಕಸ್ ಮಾಡಿದ್ವಿ ಇದು ಕೇವಲ ಅತಿಥಿ ಅಟೆಂಡಿ ಆಗಿ ಈ ಶಾಂಘಾಯ್ ಕೋಆಪರೇಷನ್ನಲ್ಲಿ ಗುರುತಿಸಿಕೊಳ್ಳುತ್ತೆ ತುರ್ಕ್ಮೇನಿಸ್ತಾನ್ ಇಸ್ ದ ಈಸ್ ನಾಟ್ ಅ ಫುಲ್ ಟೈಮ್ ಮೆಂಬರ್ ಆಫ್ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ ಬಟ್ ಇಟ್ ಇಸ್ ಅ ಗೆಸ್ಟ್ ಅಟೆಂಡಿ ಆಫ್ ಎಸ್ ಸಿ ಒ ಸೊ ಕ್ಲಿಯರ್ ಆಯಿತು ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ ಸೆನ್ನಾ ಸೆನ್ನಾಸ್ಪೆಕ್ಟಾಬಿಲೀಸ್ ಈ ಕೆಳಗಿನ ಯಾವ ಪ್ರದೇಶದ ಸ್ಥಳೀಯ ಮರವಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಆಫ್ರಿಕಾ ಆಪ್ಷನ್ ಎರಡು ಏಷ್ಯಾ ಆಪ್ಷನ್ ಮೂರು ಅಮೇರಿಕಾ ಅಥವಾ ಆಪ್ಷನ್ ನಾಲ್ಕು ಆಸ್ಟ್ರೇಲಿಯಾ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಮಧ್ಯ ಮತ್ತು ದಕ್ಷಿಣ ಅಮೇರಿಕಾ ಭಾಗದಲ್ಲಿ ಸ್ಥಳೀಯವಾದಂತಹ ಈ ಸೆನ್ನಾ ಸ್ಪೆಕ್ಟಾಬಿಲಿಸ್ ಇದು ಭಾರತದಲ್ಲಿ ಒಂದು ಆಕ್ರಮಣಕಾರಿ ಆಕ್ರಮಣಕಾರಿ ಅಥವಾ ಇನ್ವೇಸಿವ್ ಪ್ರಜಾತಿಯಾಗಿ ಗುರುತಿಸಿಕೊಳ್ಳುತ್ತೆ ಇದು ತನ್ನ ಸುತ್ತಮುತ್ತಲು ಇತರ ಸ್ಥಳೀಯ ಸಸ್ಯಗಳು ಬೆಳೆಯುವುದಕ್ಕೆ ಸಾಕಷ್ಟು ಅಪಾಯವನ್ನು ನೀಡುವುದರ ಮೂಲಕ ಆಕ್ರಮಣಕಾರಿಯಾಗಿ ಒಂದು ಎಕ್ಸೋಟಿಕ್ ಇನ್ವೇಜಿವ್ ಸ್ಪಿಸಿಯಾಗಿ ಸ್ಪಿಸೀಸ್ ಆಗಿ ಈ ಸೆನ್ನಾಸ್ಪೆಕ್ಟಾಬಿಲೀಸ್ ಅನ್ನುವ ಮರವನ್ನು ಗುರುತಿಸಲಾಗುತ್ತೆ ಸೊ ಇತ್ತೀಚೆಗೆ ವಯನಾಡು ವನ್ಯಜೀವಿ ಅಭಯಾರಣ್ಯದಲ್ಲಿ ಈ ಅನ್ನು ನಿರ್ಮೂಲ ಮಾಡುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಅಲ್ಲಿನ ಅರಣ್ಯ ಇಲಾಖೆಗಳು ತೊಡಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದು ಮೂಲತಃ ದಕ್ಷಿಣ ಮತ್ತು ಮಧ್ಯ ಅಮೇರಿಕಾ ಪ್ರದೇಶದಲ್ಲಿ ಸ್ಥಳೀಯವಾದಂತಹ ಒಂದು ಸಸ್ಯವಾಗಿ ಗುರುತಿಸಿಕೊಳ್ಳುತ್ತೆ ಸೊ ಇದನ್ನು ಅಲಂಕಾರಿಕ ಸಸ್ಯ ಸಸ್ಯವಾಗಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಇದು ಪರಿಸರ ವ್ಯವಸ್ಥೆಗೆ ಸಾಕಷ್ಟು ಬೆದರಿಕೆಯನ್ನು ಹಾಕುವಂಥ ಒಂದು ಸಸ್ಯ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಸರಾಯು ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಉತ್ತರಾಖಂಡ್ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಹಿಮಾಚಲ್ ಪ್ರದೇಶ್ ಅಥವಾ ಆಪ್ಷನ್ ನಾಲ್ಕು ಬಿಹಾರ್ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಉತ್ತರಾಖಂಡದಲ್ಲಿ ಹುಟ್ಟಿ ಘಾಗ್ರಾ ಅನ್ನುವ ನದಿಯ ಮೂಲಕ ನದಿಯಾಗಿ ಈ ಅಯೋಧ್ಯ ಪ್ರಾಂತ್ಯದಲ್ಲಿ ಅಯೋಧ್ಯ ಪ್ರಾಂತ್ಯದಲ್ಲಿ ಇದನ್ನು ಸರಾಯು ನದಿ ಅಂತ ಗುರುತಿಸಲಾಗುತ್ತದೆ ಇದು ಉತ್ತರಾಖಂಡದಲ್ಲಿ ಹರಿಯುವಂಥ ಸಾರಿ ಹುಟ್ಟ ಉತ್ತರಾಖಂಡದಲ್ಲಿ ಹುಟ್ಟಿ ಉತ್ತರ ಪ್ರದೇಶದ ಮೂಲಕ ಹರಿಯುವಂತಹ ಮತ್ತು ಗಂಗಾ ನದಿಯ ಪ್ರಮುಖ ಉಪನದಿಯಾದಂತಹ ಘಾಗ್ರಾ ನದಿಯಾಗಿ ಗುರುತಿಸಿಕೊಳ್ಳುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡಕ್ಕೆ ಹೊಸದಾಗಿ ನೇಮಕಗೊಂಡಂತಹ ಕೋಚ್ನ ಹೆಸರೇನು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಸುನಿಲ್ ಗವಾಸ್ಕರ್ ಆಪ್ಷನ್ ಎರಡು ವಿ ವಿ ಎಸ್ ಲಕ್ಷ್ಮಣ್ ಆಪ್ಷನ್ ಮೂರು ಗೌತಮ್ ಗಂಭೀರ್ ಅಥವಾ ಆಪ್ಷನ್ ನಾಲ್ಕು ವೀರೇಂದ್ರ ಸೆಹ್ವಾಗ್ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಗೌತಮ್ ಗಂಭೀರ್ ಇತ್ತೀಚೆಗೆ ರಾಹುಲ್ ದ್ರಾವಿಡ್ ಅವರನ್ನು ರಿಪ್ಲೇಸ್ ಮಾಡ್ತಾ ಇರುವಂತಹ ಒಬ್ಬ ಭಾರತದ ನೂತನ ಪುರುಷರ ಕ್ರಿಕೆಟ್ ತಂಡದ ಕೋಚ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇವರು ಈ ಮೂರುವರೆ ವರ್ಷಗಳವರೆಗೆ ಭಾರತದ ಕ್ರಿಕೆಟ್ ತಂಡದ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಎಲ್ಲ ಅಸ್ಪೀರಿಯನ್ಸ್ಗಳ ಜೊತೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ